ಚುನಾವಣೆಯಲ್ಲಿ ಗೆಲುವಿಗೋಸ್ಕರ ಭಾರತೀಯ ಜನತಾ ಪಕ್ಷದ ಎಲ್ಲ ಪ್ರಮುಖ ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ಪಾರ್ಟಿಯ ಸಂಘಟನೆಯಲ್ಲಿ ತೊಡಗಿಕೊಂಡಿರುವಂತಹ ಕಾರ್ಯಕ್ರಮಗಳು ನಡೀತಾ ಇದೆ. ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 1861 ಬೂತ್ಗಳ ಜೋಡಣೆಗಳು ಕೂಡ ನಡೆದಿದೆ. 495 ಶಕ್ತಿ ಕೇಂದ್ರಗಳು, 61 ಮಹಾಶಕ್ತಿ ಕೇಂದ್ರಗಳು, ಇವೆಲ್ಲವೂ ಕೂಡ 8 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಕಾರ್ಯಕರ್ತರ ಜೋಡಣೆ, ಸಂಪರ್ಕ ಮತ್ತು ಸಂಘಟನೆಗಳು ನಡೀತಾ ಇರುವಂತಹ ಒಟ್ಟು ವ್ಯವಸ್ಥೆಯಡಿ ನಮ್ಮೆಲ್ಲ ಒಟ್ಟಾಗಿ ಕೆಲಸ ಮಾಡುವಂತಹ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ. ನಿಶ್ಚಯವಾಗಿ ಕಳೆದ ಸಾರಿಗಿಂತ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲಕ್ಕೆ ಬೇಕಾದ ಎಲ್ಲ ಕಾರ್ಯತಂತ್ರಗಳು ಮತ್ತು ಸಂಘಟನಾತ್ಮಕವಾದ ಚಟುವಟಿಕೆಗಳು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ ಅನ್ನೋದು ನನಗೆ ಅತ್ಯಂತ ಖುಷಿ ಕೊಟ್ಟಂತ ವಿಚಾರ. ಸರ್ಕಾರದ ಸಾಧನೆಗಳು, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯಶೈಲಿ ಮತ್ತು ಭಾರತೀಯ ಜನತಾ ಪಕ್ಷದ ಸಂಘಟನಾತ್ಮಕವಾದಂತಹ ಚಟುವಟಿಕೆ ನಮ್ಮ ಗೆಲುವಿನ ಅಂತರವನ್ನು ಹೆಚ್ಚಿಸುತ್ತದೆ ಅನ್ನೋದು ನಮ್ಮ ನಂಬಿಕೆ. ದುರಾದೃಷ್ಟಕ್ಕೆ ರಾಜ್ಯ ಸರ್ಕಾರದ ಗೊಂದಲಗಳು ಕೂಡ ಒಂದಷ್ಟು ಸಾರ್ವಜನಿಕ ಜೀವನದಲ್ಲಿ ಚರ್ಚೆ ಆಗ್ತಾ ಇದೆ. ಸಂವಿಧಾನವನ್ನು ಉಳಿಸಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ಒಂದು ಸಮಾವೇಶವನ್ನು ಮಾಡ್ತಾರೆ ಬೆಂಗಳೂರಿನಲ್ಲಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ. ಸಂವಿಧಾನದ ಬಗ್ಗೆ ಯಾರೇ ಏನೇ ಕಾರ್ಯಕ್ರಮ ಮಾಡಿದರೂ ಕೂಡ ನಾವು ಗೌರವಿಸಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿ, ನಮಗದು ಖುಷಿ. ದುರಾದೃಷ್ಟಕ್ಕೆ ಸಂವಿಧಾನ ಉಳಿಸಿ ಅಂತೇಳುವಂತಹ ಒಂದು ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವಾಗಿ ಪರಿವರ್ತನೆ ಮಾಡಿ ದೇಶದ ಪ್ರಧಾನಮಂತ್ರಿಯನ್ನು ನಿಂದಿಸುವಂತಹ ಕುಕೃತ್ಯಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದು ಅತ್ಯಂತ ನೋವಿನ ಸಂಗತಿ ಅನ್ನುವುದನ್ನು ಉಲ್ಲೇಖ ಮಾಡುತ್ತೇವೆ. ಒಂದು ಹೆಜ್ಜೆ ಮುಂದೆ ಹೋಗಿ ಅವರ ಚಟುವಟಿಕೆಗಳನ್ನು ಗಮನಿಸಿದರೆ ಸಂವಿಧಾನಕ್ಕೆ ಧಕ್ಕೆ ಬಂದಿದೆ ಅನ್ನುವಂತಹ ಅಪಪ್ರಚಾರವನ್ನು ತೊಡಗಿಸಿಕೊಂಡು ಕೇಂದ್ರ ಸರ್ಕಾರವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ, ಭಾರತದ ಪ್ರಧಾನಮಂತ್ರಿಯನ್ನು ದೂಷಣೆ ಮಾಡಲಿಕ್ಕೆ ಸರ್ಕಾರಿ ಖರ್ಚನ್ನು ಮಾಡಿರುವಂತಹ ಸಿದ್ದರಾಮಯ್ಯನವರು ಈ ದೇಶದ ಸ್ವಾತಂತ್ರ್ಯಕ್ಕೆ ಸವಾಲೊಡ್ಡಿದ, ಭಾರತದ ಶಿರಸ್ಸಾಗಿರುವಂತಹ ಕಾಶ್ಮೀರ ಆಕ್ರಮಿತ ಕಾಶ್ಮೀರ ಅಂತ ಘೋಷಣೆ ಮಾಡಿದ, ಭಾರತಕ್ಕೆ ತೊಂದರೆ ಕೊಡುವಂತಹ ಇರುವಂತಹ ಪಾಕಿಸ್ತಾನ ಪ್ರೇರಿತ ಉಗ್ರಗಾಮಿಗಳನ್ನು ಬೆಂಬಲಿಸಿ ಮಾತನಾಡಿದ ಮತ್ತು ಭಾರತದ ವಿಚಾರಧಾರಿಗಳಿಗೆ, ಭಾರತದ ರಾಜಕಾರಣಕ್ಕೆ, ಭಾರತದ ಸಾರ್ವಭೌಮತೆಗೆ ಸವಾಲೊಡ್ಡಿದ ಬ್ರಿಟನ್ ಲೇಖಕಿ ನಿತಿನ್ ಕೌಲ್ ಅವರನ್ನ ಒಬ್ಬ ವಿವಾದಾತ್ಮಕವಾದಂತಹ ಲೇಖಕಿ, ಗೊಂದಲವನ್ನು ಸೃಷ್ಟಿ ಮಾಡಿ ಭಾರತದ ಸಮಗ್ರತೆಗೆ ಸವಾಲೊಡ್ಡಿದಂತಹ ಲೇಖಕಿ ಅವರನ್ನ ಕರ್ನಾಟಕದ ಜನರ ಟ್ಯಾಕ್ಸಿನ ಹಣದಲ್ಲಿ ಕರೆಸಿ ಅವರಿಂದ ಸಂವಿಧಾನಾತ್ಮಕವಾದ ಸಭೆಯಲ್ಲಿ ಭಾಷಣ ಮಾಡುವಂತಹ ವಿಫಲ ಪ್ರಯತ್ನವನ್ನು ಕರ್ನಾಟಕ ಸರ್ಕಾರ ಮಾಡಿತು. ರಾಜಕಾರಣದಲ್ಲಿ ಟೀಕೆ ಮಾಡಲಿಕ್ಕೆ, ಟಿಪ್ಪಣಿ ಮಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ಅವಕಾಶಗಳಿದೆ. ಆದರೆ ಭಾರತದ ವಿರೋಧಿ ನಿಲುವನ್ನು ಹೊಂದಿರುವಂತ ಆ ವಿವಾದಾತ್ಮಕವಾದ ಲೇಖಕಿಯನ್ನು ಕರ್ಕೊಂಡು ಬಂದು ಇಲ್ಲಿ ಭಾಷಣ ಮಾಡಬೇಕು ಕರ್ನಾಟಕದ ಜನರ ತೆರಿಗೆ ಹಣದಲ್ಲಿ ಅನ್ನುವಂಥ ವಿಚಾರಕ್ಕೆ, ದುಸ್ಸಾಹಸಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕೈಗಿತ್ತು. ಯೋಗಾನುಯೋಗ ಕೇಂದ್ರ ಸರ್ಕಾರದ ಪಡೆ, ಕೇಂದ್ರ ಸರ್ಕಾರದ ತಂಡ ಅವರ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರನ್ನು ವಾಪಸ್ ಕಳಿಸುವಂತಹ ಕೆಲಸಗಳನ್ನು ಆದ್ರಿಂದಾಗಿ ಸಿದ್ದರಾಮಯ್ಯನವರ ಸರ್ಕಾರ ಸ್ವಾತಂತ್ರ್ಯ ಹೆಸರಿನಲ್ಲಿ, ಸಂವಿಧಾನದ ಹೆಸರಿನಲ್ಲಿ ಗೊಂದಲವನ್ನು ನಿರ್ಮಿಸಿ ಮಾಡುವಂತಹ ಕೆಟ್ಟ ಕೆಲಸಕ್ಕೆ ಕೈಕ್ಕಿರುವಂತಹದ್ದು ಅತ್ಯಂತ ನೋವಿನ ಸಂಗತಿ ಅನ್ನೋದನ್ನು ಉಲ್ಲೇಖ ಮಾಡಬೇಕಾದಂತಹ ಅವಶ್ಯಕತೆಗಳು ಇದೆ. ಹಿರಿಯ ರಾಜಕಾರಣಿ, 50 ವರ್ಷ ರಾಜಕಾರಣ ಮಾಡಿದವರು ಸಂವಿಧಾನಕ್ಕೆ ಧಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.